ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತು ಹೆಸರು ಬೇಳೆನ ಉಪಯೋಗಿಸಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ದೇಹಕ್ಕೆ ತುಂಬ ತಂಪಾಗಿರುತ್ತೆ ಇದು. ಮೊದಲಿಗೆ ನಾನು ಒಂದು ಬೌಲ್ನಲ್ಲಿ ಒಂದು ಗ್ಲಾಸ್ನಷ್ಟು ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಒಂದು ಗ್ಲಾಸ್ ಹೆಸರು ಬೇಳೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು, ಇದು ಮುಳುಗೋಷ್ಟು ನೀರು ಹಾಕ್ಕೊಂಡು ಒನ್ ಅವರ್ ನೆನೆಸ್ಕೊಳ್ಳೋಣ ಚೆನ್ನಾಗಿ ಬೇಳೆನ. ನೋಡಿ, ಇವಾಗ ಇದು ಒನ್ ಅವರ್ ತನಕ ನೆನೆಸಿದ್ದೀನಿ. ಇವಾಗ ಇದ್ರ ನೀರೆಲ್ಲ ಬಸ್ದ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳೋಣ. ನೋಡಿ, ಇದು ಹೆಸರು ಬೇಳೆನ ಈ ರೀತಿಯಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬೇರೆ ಒಂದು ಬೌಲಿಗೆ ಅಕ್ಕಿ ರವೆ ಹಾಕ್ಕೊಳ್ಳೋಣ. ನೋಡಿ, ಬೇರೆ ಒಂದು ಸಪ್ರೇಟ್ ಬೌಲಿಗೆ ನಾನು ಅಕ್ಕಿ ತರಿ ಹಾಕೋತಾ ಇದ್ದೀನಿ. ಒಂದು ಗ್ಲಾಸ್ ಹೆಸರು ಬೇಳೆಗೆ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ರವೆ ಹಾಕೋಬೇಕು. ಒಂದು ಗ್ಲಾಸ್ ಹಾಕೊಂಡಿದ್ದೀನಿ ನಾನೀಗ. ನೆಕ್ಸ್ಟು ಇನ್ನೊಂದು ಅರ್ಧ ಗ್ಲಾಸ್ ಹಾಕೋತೀನಿ. ನೋಡಿ, ಒಂದೂವರೆ ಗ್ಲಾಸ್ ಅಕ್ಕಿ ತರಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹೆಸರುಬೇಳೆ ಪೇಸ್ಟಿಗೆ ಹಾಕಲಿಲ್ಲ, ಇದನ್ನು ವಾಶ್ ಮಾಡ್ಕೋಬೇಕು ಅನ್ನೋ ಇದರಿಂದನೇ ಬೇರೆ ಒಂದು ಸಪ್ರೇಟ್ ಬೌಲಿಗೆ ಹಾಕ್ಕೊಂಡಿದ್ದೆ. ಇವಾಗ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈ ಅಕ್ಕಿ ತರಿ ಏನಿದೆ ಅದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇವಾಗ ಈ ಅಕ್ಕಿ ತರಿನ ಈ ಹೆಸರುಬೇಳೆ ಪೇಸ್ಟ್ನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನು ಇಡ್ಲಿ ಬೇಯಿಸ್ಲಿಕ್ಕೇ ಉಪ್ಪು ಹಾಕೋತಾ ಇದ್ದೀನಿ. ಸೊ ಇವಾಗ ಈ ಮಿಕ್ಸ್ಚರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಏನು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಹೆಸರು ಬೇಳೆಗೇ ಚೆನ್ನಾಗಿ ನೀರು ಹಾಕಿ ರುಬ್ಕೊಂಡಿರ್ತೀವಿ. ಸೊ ಇವಾಗ ಈ ಮಿಕ್ಸ್ಚರ್ ಇದೆಯಲ್ಲ ನೋಡಿ, ಈ ಹದದಲ್ಲಿರಬೇಕು, ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿನ ಹದದಲ್ಲಿರಬೇಕು. ಇವಾಗ ಇದನ್ನು ಒನ್ ಅವರ್ ನೆನಿಲಿಕ್ಕೆ ಬಿಡಬೇಕು. ಇವಾಗ ಇದನ್ನು ಉಪ್ಪು ಹಾಕಿದ್ಮೇಲೆ ಒನ್ ಅವರ್ ನೆನಿಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ಇದು ಒನ್ ಅವರ್ ತನಕ ನೆಂದಿದೆ. ನಾವೇನು ಹೆಸರು ಬೇಳೆ ಮತ್ತು ಅಕ್ಕಿ ರವೆ ಏನು ಹಾಕಿದ್ವಿ ಅದು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ಆಗಿದೆ ಒನ್ ಅವರ್ ನೆಂದ ಮೇಲೆ. ಉಪ್ಪು ಸಹ ಫಸ್ಟೇ ಹಾಕಿದ್ದೀನಿ ನಾನು, ಇದಕ್ಕೇನು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇವಾಗ ಇದನ್ನು ಗ್ರೀಸ್ ಮಾಡಿರೋ ಇಡ್ಲಿ ಪ್ಲೇಟ್ಸಿಗೆ ಹಾಕ್ಕೊಂಡು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ನೀವು ಇಡ್ಲಿ ಪ್ಲೇಟ್ಸಿಗೆ ಹಾಕೊಳ್ಳೋದಿಲ್ಲ ಅಂದರೆ ಯಾವುದಾದ್ರೂ ಕಪ್ಪಗಾದರೂ ಹಾಕೋಬೋದು, ಇಲ್ಲ ಲೋಟ ಇಲ್ಲ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಬರುತ್ತಲ್ಲ ಅದಕ್ಕಾದರೂ ಹಾಕ್ಕೊಂಡು ಬೇಯಿಸ್ಕೋಬೋದು ನೀವು. ನೋಡಿ, ಈ ರೀತಿ ಎಲ್ಲ ಇಡ್ಲಿ ಪ್ಲೇಟ್ಸ್ಗೂ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಇಡ್ಲಿ ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 20 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು 20 ನಿಮಿಷ ಆಗಿದೆ, ನೋಡ್ಕೊಳ್ಳೋಣ ಇಡ್ಲಿ ಬೆಂದಿದೆಯಾ ಅಂತ. ಇಡ್ಲಿ ಎಲ್ಲ ಗಟ್ಟಿಯಾಗಿದೆ. ನೋಡಿ, ಇಡ್ಲಿ ಎಲ್ಲ ಗಟ್ಟಿಯಾಗಿದೆ, ಏನು ಅಂಟ್ತಾ ಇಲ್ಲ ಕೈಗೆ. ಇವಾಗ ಇದಾಗಿದೆ. ಇವಾಗ ಪ್ಲೇಟ್ಸಿಂದ ತೆಗೆದು ಒಂದು 15-20 ನಿಮಿಷ ಇದು ಆರ್ಲಿಕ್ಕೆ ಬಿಡೋಣ. ನೋಡಿ, ಇವಾಗ ಈ ಥರ ಇಡ್ಲಿಗಳನ್ನೆಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಕೈಯಲ್ಲಾದರೂ ಸಹ ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸರ್ ಜಾರ್ಗೆ ಹಾಕಿ ಸಹ ಪುಡಿ ಮಾಡ್ಕೋಬೋದು. ನಾನು ಸ್ವಲ್ಪ ಬೇಗ ಆಗಲಿ ಅಂತ ಮಿಕ್ಸರಿಗೆ ಹಾಕಿ ಸ್ವಲ್ಪ ಪುಡಿ ಮಾಡ್ಕೋತೀನಿ ಇವಾಗ ಇದನ್ನು. ನೋಡಿ, ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಇಡ್ಲಿಗಳನ್ನ ಮಿಕ್ಸರಿಗೆ ಹಾಕ್ಕೊಂಡು. ನೋಡಿ, ನಾನೊಂದು ಬಾಣಲಿಗೆ ಇವಾಗ ಒಂದು 4 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕ್ಕೊಂಡು ಎಲ್ಲ ಒಂದೊಂದು ಚಮಚ ಹಾಕೋತಾ ಇದ್ದೀನಿ ನಾನು. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ. ಇದೊಂದು ಸ್ವಲ್ಪ ಕಡಲೆಬೇಳೆ ಎಲ್ಲ ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಫ್ರೈ ಆಗಿದೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ. ಇವಾಗ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ, 2 ಈರುಳ್ಳಿ. ಇದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತು ಕರಿಬೇವಿನ ಸೊಪ್ಪು. ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡು ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇಡ್ಲಿಗಳನ್ನ, ಅದನ್ನು ಹಾಕೋತಾ ಇದ್ದೀನಿ. ನಾವು ಇಡ್ಲಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾನಿಲ್ಲೇನು ಎಕ್ಸ್ಟ್ರಾ ಉಪ್ಪು ಹಾಕೋತಾ ಇಲ್ಲ. ನಿಮಗೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅನಿಸಿದ್ರೆ ಟೇಸ್ಟ್ ನೋಡಿಬಿಟ್ಟು ಆಮೇಲಿಂದ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಒಗ್ಗರಣೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಹೆಸರುಬೇಳೆ, ದೇಹಕ್ಕೆ ತುಂಬಾ ತಂಪು.
ಸೊ ಒಂದ್ಸಲ ಮಾಡಿ ನೋಡಿ, ಇದನ್ನ ಇಷ್ಟ ಆದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಗ್ ಬಂತು ಅಂತ. ಚೆನ್ನಾಗಿ ಬರ್ಲಿಲ್ಲ ಅಂದ್ರು ಕಮೆಂಟ್ ಮಾಡಿ, ಚೆನ್ನಾಗ್ ಬಂತು ಅಂದ್ರು ಕಮೆಂಟ್ ಮಾಡಿ. ಸೊ ಇವಾಗ ಇದನ್ ಚೆನ್ನಾಗ್ ಮಿಕ್ಸ್ ಆಗಿದೆ ನೋಡಿ, ಇವಾಗ ಇದು ಚೆನ್ನಾಗ್ ಮಿಕ್ಸ್ ಆಗಿದೆ. ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಬೇಯ್ಲಿಕ್ ಬಿಡೋಣ. ಒಂದ್ 3 ರಿಂದ 4 ನಿಮಿಷಗಳ ಕಾಲ ಬೇಯ್ಲಿಕ್ ಬಿಡೋಣ ಇದನ್ನ. ಇವಾಗ ಒಂದ್ 3 ನಿಮಿಷ ಆಗಿದೆ, ನೋಡ್ಕೊಳ್ಳೋಣ ಹೇಗಾಗಿದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಾಗಿದೆ ಇವಾಗ ನೋಡಿ, ಇಷ್ಟು ಉದ್ರುದ್ರಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಲಾಸ್ಟಲ್ಲಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥದ್ದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಮತ್ತೆ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ನಾನು. ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಇದನ್ನ. ಇವಾಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ನಲ್ಲಿ 1 ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ನೋಡಿ. ನಾನು 1 ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ. ಫ್ಲೇಮ್ ನ ಆಫ್ ಮಾಡಿಕೊಂಡು ನಿಂಬೆಹಣ್ಣಿನ ರಸ ಹಾಕೊಳ್ಳಿ. ದೇಹದಲ್ಲಿ ಉಷ್ಣತೆ ಏನಾದರೂ ಜಾಸ್ತಿ ಆಗಿದ್ರೆ ಈ ರೀತಿ ಹೆಸರು ಬೇಳೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ, ಒಂದು ವಾರಕ್ಕಾದ್ರೂ ಒಂದು ಸಲನಾದ್ರೂ. ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬಿಸಿ ಬಿಸಿಲಂತೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ, ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಹೆಸರು ಬೇಳೆ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ. ಇವತ್ತು ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಫೈನಲ್ ಆಗಿ ಗೊತ್ತಲ್ವ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.